ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಮಹಾಭಾರತದಲ್ಲಿ ತನ್ನ ಕೊನೆ ಉಸಿರಿರುವವರೆಗೂ ನ್ಯಾಯ ಧರ್ಮದ ಪರವಾಗಿ ಎದ್ದು ನಿಂತ, ತಮ್ಮವರ ತಪ್ಪನ್ನೇ ದೂಷಿಸಿ ಕಡೆಗೆ ಕ್ಷತ್ರಿಯ ಧರ್ಮವನ್ನೇ ಪಾಲಿಸಿ ವೀರ ಮರಣವನ್ನಪ್ಪಿದ ಮಹಾಪರಾಕ್ರಮಿ. ತನ್ನ ಕೊನೆ ಕ್ಷಣದವರೆಗೂ ಪಾಂಡವರನ್ನು ಕೌರವರನ್ನು ಒಂದುಗೂಡಿಸಿ ಇಡೀ ಸಾಮ್ರಾಜ್ಯದ ಸ್ಥಾನಮಾನ ಕಾಪಾಡಿಕೊಳ್ಳುವ ಕನಸು ಕಂಡಿದ್ದಾತ. ತಾನು ಮಾಡದ ತಪ್ಪಿಗೆ ತನ್ನ ಧರ್ಮವನ್ನೇ ಮೀರಿ ಬರಲಾರೆ ಎಂದು ಯುದ್ಧಭೂಮಿಯಲ್ಲೇ ಭೀಕರವಾಗಿ ವೀರಮರಣವನ್ನಪ್ಪಿದ ಮಹಾಶಕ್ತಿಶಾಲಿ. ಬನ್ನಿ ಹಾಕಿದರೆ ಆ ಮಹಾವೀರನ ಬಗ್ಗೆ ಒಂದಷ್ಟು ಕೌತುಕಭರಿತವಾದ ಸಂಗತಿಗಳನ್ನು ತಿಳ್ಕೊಳ್ಳೋಣ. ಆತನ ದಿಟ್ಟತನ ಹೇಗಿತ್ತು ಅನ್ನೋದನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಗಾಂಧಾರಿ ಮತ್ತು ಧೃತರಾಷ್ಟ್ರನ 100 ಜನ ಮಕ್ಕಳಲ್ಲಿ ದುರ್ಯೋಧನ ಮತ್ತು ದುಶ್ಯಾಸನ ಎಂಥ ಕಟುಕರು ಅನ್ನೋದು ಮಹಾಭಾರತ ಕಾವ್ಯದಲ್ಲಿ ಅಚ್ಚುಕಟ್ಟಾಗಿ ವೈಭವೀಕರಿಸಲಾಗಿದೆ. ಇನ್ನುಳಿದ 98 ಜನ ಸಹೋದರರು ಕೂಡ ಅಣ್ಣಂದಿರಂತೆಯೇ ಪಾಂಡವ ವಿರೋಧಿಗಳಾಗಿದ್ದವರು. ಅಣ್ಣಂದಿರ ಕುಚೇಷ್ಟೆಗೆ ಕುಮ್ಮಕ್ಕು ನೀಡುತ್ತಾ ದಾರುಣವಾಗಿ ಹತರಾದರು. ಆದರೆ ಅವರಲ್ಲಿ ಒಬ್ಬ ಅತಿ ಪ್ರಾಮಾಣಿಕ. ಯಾವುದು ಸರಿ, ಯಾವುದು ತಪ್ಪು, ತಮ್ಮ ಕರ್ತವ್ಯವೇ ರಾಜ ಪರಿಪಾಲನೆ ಹೇಗಿರಬೇಕು, ಹೀಗೆ ನಾನಾ ರೀತಿಯಲ್ಲೂ ತಮ್ಮ ಕೌರವ ಕುಲದಲ್ಲೇ ಪರಿವರ್ತನೆ ಮಾಡೋದಕ್ಕೆ ಮುಂದಾದವನು. ಆತನೇ ವಿಕರ್ಣ. ಈತನನ್ನು ಕುಂಭಕರ್ಣನಿಗೂ ಹೋಲಿಕೆ ಮಾಡ್ತಾರೆ. ಅದು ಯಾವ ರೀತಿಯಲ್ಲಿ ಅನ್ನೋದನ್ನು ಮುಂದಕ್ಕೆ ನೋಡೋಣ. ಅದಕ್ಕೂ ಮುನ್ನ ಈ ವಿಕರ್ಣನ ಬಗ್ಗೆ ತಿಳಿಯುತ್ತಾ ಹೋಗೋಣ. ವಿಕರ್ಣ, ಹೆಸರೇ ಸೂಚಿಸುವಂತೆ ದೊಡ್ಡ ಕಿವಿಗಳನ್ನು ಹೊಂದಿದ್ದ ಅತಿ ಮೇಧಾವಿ ಬುದ್ಧಿವಂತನೆಂದು ವಿವರಿಸುತ್ತೆ. ಕೌರವರಲ್ಲಿ ಮೂರನೆಯವನು. ಹುಟ್ಟುತ್ತಲೇ ಪಾಂಡವರ ನಡೆಯ ಬಗ್ಗೆ ಗೌರವವನ್ನು ಇಟ್ಟುಕೊಂಡವನು. ಪ್ರತಿ ಹಂತದಲ್ಲೂ ಕೌರವರ ನಡೆಯನ್ನು ವಿರೋಧಿಸಿ ಧರ್ಮದ ಪರ ನಿಲ್ಲುತ್ತಿದ್ದವನೆಂದರೆ ಅದು ವಿಕರ್ಣ ಮಾತ್ರ. ಹೀಗೆ ವಿಕರ್ಣನು ಅರ್ಜುನನಂತೆ ಬಿಲ್ಲುವಿದ್ಯೆಯಲ್ಲಿ ಮಹಾನ್ ಪರಾಕ್ರಮಿ. ದ್ರೋಣ ನೆಚ್ಚಿನ ಶಿಷ್ಯರಲ್ಲಿ ಒಬ್ಬನಾಗಿದ್ದನು. ತರಬೇತಿಯನ್ನು ಪೂರ್ಣಗೊಳಿಸಿ ನಂತರ ದ್ರೋಣರು ಕೌರವರಿಗೆ ತನ್ನ ಶತ್ರುವಾಗಿದ್ದ ದ್ರುಪದನನ್ನು ಸೋಲಿಸಿ ಆ ರಾಜ್ಯವನ್ನು ದಕ್ಷಿಣೆಯಾಗಿ ನೀಡುವಂತೆ ಕೇಳಿಕೊಂಡಾಗ ಮೊದಲು ಹೊರಟವನೆಂದರೆ ಅದು ವಿಕರ್ಣನೇ. ದುರ್ಯೋಧನ, ದುಶ್ಯಾಸನ, ಯುತ್ಸು, ವಿಕರ್ಣ ಮತ್ತು ಇನ್ನುಳಿದ ಕೌರವರು ಹಸ್ತಿನಾಪುರದ ಸೈನ್ಯದೊಂದಿಗೆ ಪಾಂಚಾಲರ ಮೇಲೆ ದಾಳಿ ಮಾಡಿ ಭೀಕರ ಕಾಳಗ ನಡೆಸುತ್ತಾರೆ. ಆದರೆ ಪಾಂಚಾಲರ ಸೈನ್ಯದ ಆಕ್ರಮಣವನ್ನು ಎದುರಿಸಲಾಗದೆ ಹಿಂದಿರುಗಿ ಬರ್ತಾರೆ. ಇದರಲ್ಲಿ ವಿಕರ್ಣ ತೋರಿಸಿದಂತಹ ಶೌರ್ಯ ಪರಾಕ್ರಮ ನಿಜಕ್ಕೂ ಹುಬ್ಬೇರಿಸುವಂತಿತ್ತು. ಈ ಯುದ್ಧದಲ್ಲಿ ಜಯಶಾಲಿಯಾಗಿ ಪಾಂಚಾಲ ದೇಶವನ್ನು ಆಕ್ರಮಿಸಿ ತಂದಿದ್ರೆ ಇಂದು ವಿಕರ್ಣನ ಹೆಸರು ಅರ್ಜುನನಂತೆಯೇ ಅಜರಾಮರವಾಗಿ ಉಳಿಯುತ್ತಿತ್ತು. ಆದರೆ ಈ ಯುದ್ಧದಲ್ಲಿ ಪರಾಜಯಗೊಂಡು ವಿಕರ್ಣ ಮತ್ತವನ ಸಹೋದರರು ಪಲಾಯನ ಮಾಡ್ತಾರೆ. ವಿಕರ್ಣನು ಇಂದೂಮತಿ ತ್ರಿಲೋಕಪುರದ ಸುದೇಶ್ನಾವತಿ ಎಂಬುವರನ್ನು ವಿವಾಹವಾಗ್ತಾನೆ. ಸುದೇಶ್ನಾವತಿಗೆ ಜ್ಯೋತ್ಸನ್ಯ ಎಂಬ ಮಗಳು ಜನಿಸಿದರೆ ಇಂದೂಮತಿಗೆ ದುರ್ಗೆ ಎಂಬ ಮಗಳ ಜನನವಾಯಿತು. ಬಳಿಕ ದುರ್ಗಾ ಕರ್ಣನ ಮಗ ಸತ್ಯಸೇನನನ್ನು ಮದುವೆ ಆಗ್ತಾಳೆ. ಇವಿಷ್ಟು ವಿಕರ್ಣನ ಬದುಕಿನ ಭಾಗವಾದರೆ ವಿಕರ್ಣನ ಪಾತ್ರ ಜೀವ ತಳೆಯೋದು ಮಹಾಭಾರತದಲ್ಲಿ ಪಾಂಡವ ಮತ್ತು ಕೌರವರ ಯುದ್ಧದ ಮುನ್ನುಡಿಯಲ್ಲಿ. ಕುರುಕ್ಷೇತ್ರ ಯುದ್ಧದ ಸನ್ನಿವೇಶ ಸೃಷ್ಟಿಯಾಗಲು ಇದ್ದ ಕಾರಣಗಳು ಹಲವಾರು. ಅದರಲ್ಲಿ ದುರ್ಯೋಧನನ ಅಸೂಯೆ, ದುರಾಸೆ, ದರ್ಪ ಕೂಡ ಒಂದು. ತನ್ನ ಪುತ್ರನ ಅಧಿಕಾರದಾಸೆ, ಕುತಂತ್ರಗಳ ಬಗ್ಗೆ ಧೃತರಾಷ್ಟ್ರ ಕೂಡ ಮೌನವಾಗಿದ್ದ. ಪುತ್ರ ವ್ಯಾಮೋಹದಿಂದ ಧೃತರಾಷ್ಟ್ರ ಸರಿಯಾದ ರೀತಿಯಲ್ಲಿ ಯೋಚಿಸುವುದಕ್ಕೆ ಅಡ್ಡಿಯಾಗಿತ್ತು. ತನ್ನ ಮಗನಿಗೆ ಪಟ್ಟ ಸಿಗಲಿ ಎಂಬ ಅಸೂಹೆ ಧೃತರಾಷ್ಟ್ರನಿಗಿತ್ತು. ಹೀಗಾಗಿ ಕೌರವ ಪಾಂಡವರ ನಡುವಣ ವೈಷಮ್ಯವನ್ನು ತಡೆಯಲು ಧೃತರಾಷ್ಟ್ರ ಪ್ರಯತ್ನಿಸಲೇ ಇಲ್ಲ. ಯುದ್ಧವನ್ನು ನಿಲ್ಲಿಸಲು ಇದ್ದಂತಹ ಅವಕಾಶವನ್ನು ಬಳಸಿಕೊಳ್ಳಲಿಲ್ಲ. ಹೀಗಾಗಿ ಪಾಂಡವ ದ್ವೇಷಿಯಾಗಿದ್ದ ದುರ್ಯೋಧನ ಅಧರ್ಮದ ಹೆಜ್ಜೆಯನ್ನೇ ಇಡುತ್ತಿದ್ದ. ಅಂಥ ಅಧರ್ಮದ ನಡೆಯಲ್ಲಿ ತುಂಬಿದ್ದ ಸಭೆಯಲ್ಲಿ ದ್ರೌಪದಿಗಾದ ಅಪಮಾನ ಕೂಡ ಒಂದು. ದುರ್ಯೋಧನ ಶಕುನಿ ಸೇರಿದಂತೆ ತನ್ನ ಸಂಗಡಿಗರೊಂದಿಗೆ ಸೇರಿ ಹೆಣದ ತಂತ್ರವೇ ಮೋಸದ ದ್ಯೂತ. ಪಗಡೆ ಆಟಕ್ಕೆ ಪಾಂಡವರನ್ನು ಆಹ್ವಾನಿಸಿ ದುರ್ಯೋಧನ ಗೆದ್ದಿದ್ದ.
ಪಗಡೆಯ ಎಲ್ಲಾ ಪಟ್ಟುಗಳನ್ನು ತಿಳಿದಿದ್ದ ಶಕುನಿಯೊಂದಿಗೆ ಗೆಲ್ಲುವುದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಸಹಜ ಎಂಬಂತೆ ಈ ಪಗಡೆಯಲ್ಲಿ ಯುಧಿಷ್ಠಿರ ಎಲ್ಲವನ್ನೂ ಕಳೆದುಕೊಂಡಿದ್ದ, ಪತ್ನಿ ದ್ರೌಪದಿಯನ್ನು ಕೂಡ. ಹೀಗಾಗಿ ದೂತ್ಯದಲ್ಲಿ ಸೋತ ದ್ರೌಪದಿಯನ್ನು ತುಂಬಿದ ಸಭೆಗೆ ಎಳೆದು ತಂದು ಆಕೆಯನ್ನು ಅವಮಾನಿಸಲಾಯಿತು. ಇಂದ್ರಪ್ರಸ್ಥದಲ್ಲಿ ಪಾಂಡವರ ಅರಮನೆಯಲ್ಲಿ ತಾನು ಅನುಭವಿಸಬೇಕಾದ ಅವಮಾನಕ್ಕೆ ಪ್ರತೀಕಾರ ತೀರಿಸಲು ದುರ್ಯೋಧನ ದ್ರೌಪದಿಯ ವಸ್ತ್ರಾಭರಣ ಮಾಡಲು ಆದೇಶಿಸಿದ. ಈ ಸಂದರ್ಭದಲ್ಲಿ ಒಂದಷ್ಟು ಮಂದಿ ಗಹಗಹಿಸಿ ನಗುತ್ತಿದ್ದರು. ಭೀಷ್ಮ ದ್ರೋಣರು ಸೇರಿ ಕೆಲವರಿಗೆ ನೋವಾದರೂ ಇದನ್ನು ವಿರೋಧಿಸದೆ ಮೌನವಾಗಿಯೇ ಉಳಿದಿದ್ದರು. ಆದರೆ ಕೌರವರ ಪಾಳೆಯದಲ್ಲಿದ್ದ ಒಬ್ಬ ಮಾತ್ರ ದ್ರೌಪದಿಗೆ ಆದ ಅಪಮಾನವನ್ನು ವಿರೋಧಿಸಿ ಅಣ್ಣನ ವಿರುದ್ಧವೇ ಮಾತನಾಡಿದ್ದ. ಅವನೇ ವಿಕರ್ಣ. ದ್ರೌಪದಿಯನ್ನು ಎಳೆದು ತರುತ್ತಿದ್ದರೆ ಪಾಂಡವರು ಅಸಹಾಯಕರಾಗಿದ್ದರು. ದ್ರೌಪದಿಯ ಗೋಳು ಮುಗಿಲು ಮುಟ್ಟಿತ್ತು. ದುರ್ಯೋಧನನ ಭಾವ, ಇದರಲ್ಲಿ ನನ್ನ ತಪ್ಪೇನು? ನಾನು ನಿನ್ನ ದಾಯಾದಿಗಳ ಮಡದಿ, ನಿನ್ನ ತಾಯಿ ಸಮಾನಳು. ಯುಧಿಷ್ಠಿರ ದ್ಯೂತದಲ್ಲಿ ಸೋತಿದ್ದಾನೆ ನಿಜ, ಆದರೆ ನನ್ನನ್ನು ಪಣಕ್ಕಿಡಲು ಅವರಿಗೆ ಅಧಿಕಾರ ನೀಡಿದವರ್ಯಾರು? ನಾನು ಓರ್ವ ಹೆಣ್ಣು, ನನಗೂ ಜೀವಿಸುವ ಹಕ್ಕಿದೆ, ಪ್ರಶ್ನಿಸುವ ಅಧಿಕಾರವಿದೆ. ಇಡೀ ದೇಶಕ್ಕೆ ನ್ಯಾಯ ಕೊಡುವ ನೀವುಗಳು ಓರ್ವ ಸ್ತ್ರೀಗಾಗುತ್ತಿರುವ ಅವಮಾನವನ್ನು ತಡೆಯಲಾಗದವರು ಓರ್ವ ಪುರುಷರೇ. ಛಿ, ನಾಚಿಕೆ ಆಗಬೇಕು ಇಲ್ಲಿ ನೆರೆದಿರುವ ಸಭಿಕರಿಗೂ. ನಿಮ್ಮ ಅಮ್ಮನೋ ಸಹೋದರಿಯೋ ಈ ಸ್ಥಾನದಲ್ಲಿದ್ದರೆ ಇದೇ ರೀತಿಯ ಮುದ ನೀಡುತ್ತಿತ್ತೆ ನಿಮಗೆ. ನಿಮ್ಮ ವಿಕೃತ ಮನಸ್ಸಿಗೆ ನನ್ನ ಧಿಕ್ಕಾರವಿದೆ ಎಂದು ಗೋಳಾಡುತ್ತಿದ್ದ ದ್ರೌಪದಿಯನ್ನ ಕಂಡ ವಿಕರ್ಣ, ಎಲೇ ಸಭಿಕರೇ, ಒಬ್ಬ ಸ್ತ್ರೀಯ ನ್ಯಾಯವನ್ನು ನಿಮ್ಮಿಂದ ತೀರಿಸಲಾಗಲಿಲ್ಲ. ದುರ್ಯೋಧನನ ಭಯದಿಂದ ನಿಜವಾದ ವಿಷಯ ವಿವರಿಸಿ ಮಾನವನ್ನು ಉಳಿಸಲು ಒಬ್ಬರೂ ಮುಂದೆ ಬರಲಿಲ್ಲ. ನಿಮ್ಮನ್ನು ಸಭ್ಯರೆಂದು ಕರೆಯಬಹುದೇ? ದ್ರೌಪದಿ ಐವರ ಪತ್ನಿ, ನಮ್ಮೆಲ್ಲರಿಗೂ ಮಾತೃಸ್ಥಾನದ ಅತ್ತಿಗೆ. ಮೊದಲನೆಯದಾಗಿ ಯುಧಿಷ್ಠರನು ತನ್ನನ್ನು ಸೋತ ನಂತರ ಇವಳನ್ನು ಪಣಕ್ಕಿಟ್ಟು ಸೋತನು. ಸೋತವನು ಅನ್ಯ ಸಹೋದರಿಗೂ ಪತ್ನಿಯಾದವಳನ್ನು ಪಣಕ್ಕಿಡಲು ಯುಧಿಷ್ಠರನಿಗೆ ಅಧಿಕಾರವೇ ಇಲ್ಲ. ಈಕೆಯನ್ನು ಪಣವಾಗಿಡುವಂತೆ ಯುಧಿಷ್ಠರನಿಗೆ ಬಲತ್ಕರಿಸಿದವನು ಶಕುನಿ. ಆದುದರಿಂದ ದ್ರೌಪದಿ ಎಂದೂ ದುರ್ಯೋಧನನ ವಸ್ತುವಾಗುವುದಿಲ್ಲ ಎಂದಾಗ ಸಭೆಯಲ್ಲಿದ್ದವರೆಲ್ಲ ಅವನ ಮಾತನ್ನು ಸರಿಯೆಂದು ಅನುಮೋದಿಸಿದರು. ಅಷ್ಟರ ಮಟ್ಟಿನ ಸಭ್ಯತೆ ಕೌರವರಲ್ಲಿ ಒಬ್ಬನಾದ ವಿಕರ್ಣನಲ್ಲಿತ್ತು. ಆದರೆ ಪಾಂಡವರ ದ್ವೇಷಿಯಾಗಿದ್ದ ಕರ್ಣನು ವಿಕರ್ಣನ ಮಾತನ್ನೊಪ್ಪದ ದುಶ್ಯಾಸನಿಗೆ ದ್ರೌಪದಿಯ ಸೀರೆಯನ್ನ ಸೆಳೆಯುವಂತೆ ಹೇಳಿದನು. ನಂತರ ಆರ್ಭಟಿಸುತ್ತಾ ದುಶ್ಯಾಸನನು ಹಾಗೆಯೇ ಮಾಡಿದ. ಕಡೆಗೆ ದ್ರೌಪದಿ ತನ್ನ ಮಾನಕ್ಕಾಗಿ ಬೇಡಿದ್ದು ಶ್ರೀಕೃಷ್ಣ ಪರಮಾತ್ಮನನ್ನ. ಆ ಪರಮಾತ್ಮನ ಅಕ್ಷಯಾಂಬರ ವರದಿಂದಾಗಿ ದ್ರೌಪದಿಯ ಮಾನ ಉಳಿಯಿತು, ದುಶ್ಯಾಸನನ ಗರ್ವಭಂಗವಾಯಿತು. ಪಾಂಡವರು ಧರ್ಮದ ಹಾದಿಯಲ್ಲಿ ನಡೆಯುತ್ತಿದ್ದಾರೆ ಮತ್ತು ಪಾಂಡವರ ಪರವಾಗಿ ಶ್ರೀಕೃಷ್ಣನ ಬಲ ಇರುವುದರಿಂದ ಈ ಯುದ್ಧದಲ್ಲಿ ಕೌರವರಿಗೆ ಸೋಲಾಗುತ್ತದೆ ಎಂಬುದು ಕೂಡ ವಿಕರ್ಣನಿಗೆ ತಿಳಿದಿತ್ತು. ಆದರೆ ಕ್ಷತ್ರಿಯ ಧರ್ಮ ಪಾಲನೆ ಹಾಗೂ ತನ್ನ ಕರ್ತವ್ಯವನ್ನು ಮಾಡುವ ಸಲುವಾಗಿ ವಿಕರ್ಣ ಪಾಂಡವರೊಂದಿಗೆ ಯುದ್ಧ ಮಾಡಿದ್ದ. ಕೌರವರ ಪಾಳ್ಯದಲ್ಲಿದ್ದ ಸಭ್ಯ ಮತ್ತು ಅಪ್ರತಿಮ ವೀರ ವಿಕರ್ಣ. ನುರಿತ ಬಿಲ್ಲುಗಾರನಾಗಿದ್ದ ವಿಕರ್ಣನನ್ನು ಧರ್ಮವೆಂದರೆ ಏನೆಂದು ತಿಳಿದುಕೊಳ್ಳಿ ಎಂದು ಭೀಷ್ಮರೇ ಕೌರವರ ಮಕ್ಕಳಿಗೆ ತಿಳಿಸ್ತಾ ಇದ್ರು. ಹೀಗೆ ತುಂಬಿದ ಸಭೆಯಲ್ಲಿ ದ್ರೌಪದಿಗಾದ ಅನ್ಯಾಯ ಕುರುಕ್ಷೇತ್ರದ ಯುದ್ಧಕ್ಕೂ ಕಾರಣವಾಯಿತು. 100 ಕೌರವರನ್ನು ಕೊಲ್ಲುತ್ತೇನೆ ಎಂದು ಭೀಮನು ಪ್ರತಿಜ್ಞೆ ಮಾಡಿದ್ದ. ಈ ಯುದ್ಧದಲ್ಲಿ ವಿಕರ್ಣ ಅಣ್ಣ ದುರ್ಯೋಧನನ ಪರವೇ ನಿಂತು ಹೋರಾಡಿದ. ಆಗ ವಿಕರ್ಣ ಮತ್ತು ಭೀಮ ಯುದ್ಧ ಮಾಡುವ ಸನ್ನಿವೇಶ ಬರುತ್ತದೆ. ಈ ವೇಳೆ ನಿನ್ನೊಂದಿಗೆ ಯುದ್ಧ ಮಾಡಲು ಮನಸ್ಸಿಲ್ಲ, ನಾನು 100 ಕೌರವರನ್ನು ಕೊಲ್ಲುತ್ತೇನೆ ಎಂದು ಶಪಥ ಮಾಡಿದ್ದೇನೆ. ನಿನಗಾಗಿ ಶಪಥವನ್ನು ಮುರಿಯಲು ಸಿದ್ಧನಿದ್ದೇನೆ. ನನ್ನ ಎದುರಿಗೆ ಬಾರದಿರು ಎಂದು ಭೀಮ ಸಹೋದರ ವಿಕರ್ಣನಲ್ಲಿ ಹೇಳುತ್ತಾನೆ. ಆದರೂ ಕ್ಷತ್ರಿಯ ಧರ್ಮ ಪಾಲನೆಗೋಸ್ಕರ ವಿಕರ್ಣ ಪಾಂಡವರ ವಿರುದ್ಧ ಯುದ್ಧಕ್ಕೆ ನಿಂತಿದ್ದ. ಜೊತೆಗೆ ಭೀಮನಲ್ಲಿ ಹೀಗೆ ಹೇಳಿದ್ದ, ಅಂದು ನನ್ನ ಅಣ್ಣ ತಪ್ಪು ಮಾಡುವುದನ್ನು ತಡೆಯುವ ಸಲುವಾಗಿ ಹೆಣ್ಣಿಗೆ ಅಪಮಾನವಾಗಬಾರದು ಎಂಬ ಕಾರಣದಿಂದ ದುರ್ಯೋಧನನ ವಿರುದ್ಧ ಮಾತನಾಡಿದೆ.
ಆದರೆ ನೀವು ನಿಮ್ಮ ಅಣ್ಣನಿಗೆ ಹೇಗೆ ನಿಷ್ಠರಾಗಿದ್ದೀರೋ ಈಗ ಯುದ್ಧದಲ್ಲಿ ನಾನು ನನ್ನ ಅಣ್ಣನಿಗೆ ನಿಷ್ಠನಾಗಿರಬೇಕಾಗಿದೆ. ಹೀಗಾಗಿ ಓ ವಾಯುಪುತ್ರ, ನನ್ನೊಂದಿಗೆ ಯುದ್ಧ ಮಾಡು ಎಂದು ಅಣ್ಣ ಭೀಮನನ್ನೇ ವಿಕರ್ಣ ಆಹ್ವಾನಿಸುತ್ತಾನೆ. ಕುರುಕ್ಷೇತ್ರ ಯುದ್ಧವಾದಾಗ ವಿಕರ್ಣ ತನ್ನ ಅಣ್ಣನ ಪರವಾಗಿಯೇ ಯುದ್ಧಕ್ಕೆ ನಿಲ್ಲುತ್ತಾನೆ. ಸುಮಾರು 14 ದಿನಗಳ ಕಾಲ ಪಾಂಡವರ ವಿರುದ್ಧ ವಿರೋಚಿತವಾಗಿ ಯುದ್ಧ ಮಾಡುತ್ತಾನೆ. ಅವನ ಯುದ್ಧ ಸಾಮರ್ಥ್ಯವನ್ನು ಭೀಷ್ಮ ದ್ರೋಣರು ತುಂಬ ಮೆಚ್ಚುತ್ತಾರೆ. 14ನೇ ದಿನ ಭೀಮ ವಿಕರ್ಣನಿಗೆ ಎದುರಾಗುತ್ತಾನೆ. ವಿಕರ್ಣನಲ್ಲಿ ಧರ್ಮವಿದೆ ಎಂದು ತಿಳಿದಿದ್ದ ಭೀಮ ಅವನಿಗೆ, ಯುದ್ಧ ಬಿಟ್ಟು ಹೋಗು, ನಿನಗೆ ಜೀವದಾನ ನೀಡುತ್ತೇನೆ ಎಂದು ತಿಳಿಸುತ್ತಾನೆ. ಆದರೆ ನಾನು ನನ್ನ ಅಣ್ಣನಾದ ದುರ್ಯೋಧನನನ್ನು ಬಿಡಲು ತಯಾರಿಲ್ಲ ಎನ್ನುತ್ತಾನೆ. ಆಗ ಭೀಮ, ನೀನು ಧರ್ಮದ ಪರವಾಗಿದ್ದೀಯ, ಅವನು ಅಧರ್ಮಿ, ಆದರೂ ನೀನು ಯಾಕೆ ಅವನನ್ನು ಬೆಂಬಲಿಸುತ್ತೀಯ ಎಂದಾಗ ವಿಕರ್ಣ ಹೇಳುತ್ತಾನೆ, ಅವನು ನನ್ನ ಅಣ್ಣ, ಅಣ್ಣ ಎಂಥವನೇ ಆಗಲಿ ಧರ್ಮ ನನಗೆ ನನ್ನ ಅಣ್ಣನಿಗೆ ಸಹಾಯ ಮಾಡಲು ಹೇಳುತ್ತದೆ. ಆದುದರಿಂದ ನನ್ನ ಕೊನೆ ಉಸಿರಿರುವವರೆಗೂ ನಾನು ನಿನ್ನ ಎದುರು ಕಾದಾಡುವೆ. ಯಾವಾಗ ಶ್ರೀಕೃಷ್ಣ ನಿಮ್ಮ ಪಕ್ಷದಲ್ಲಿದ್ದಾರೆಯೋ ಆಗ ನಿಮಗೆ ಜಯ ಶತಸಿದ್ಧ. ಆದರೂ ನಿನ್ನನ್ನು ಎದುರಿಸುತ್ತೇನೆ ಭೀಮ ಎಂದು ಭೀಮನ ಮೇಲೆ ಗದಾಪ್ರಹಾರ ಮಾಡುತ್ತಾನೆ. ವಿಕರ್ಣ ಹಾಗೂ ಭೀಮನ ನಡುವೆ ಗದಾಯುದ್ಧ ನಡೆದು ಭೀಮ ವಿಕರ್ಣನನ್ನು ಸದೆಬಡಿದು ಕೊಲ್ಲುತ್ತಾನೆ. ಆದರೆ ಈ ಸಾವು ಪಾಂಡವರಲ್ಲಿ ಸಾಂತ್ವನ ಹೇಳುವುದಿಲ್ಲ, ಬದಲಿಗೆ ಕರಳು ಹಿಂಡುವಂತೆ ಮಾಡಿತು. ವಿಕರ್ಣನನ್ನು ಕೊಂದ ಭೀಮನಲ್ಲೂ ಅತೀವ ವೇದನೆ ಉಂಟಾಗುತ್ತೆ. ಅಧರ್ಮದ ಪಕ್ಷದಲ್ಲಿ ಧರ್ಮ ಇದ್ದರೂ ಅದು ಎಂದೆಂದೂ ಪರಾಜಯವನ್ನೇ ಕಾಣುತ್ತದೆ ಎಂದು ಭೀಮ ವಿಕರ್ಣನನ್ನು ತಬ್ಬಿಡಿದು ದುಃಖಿಸುತ್ತಾನೆ. ಮತ್ತೊಂದು ಕಥೆಯ ಪ್ರಕಾರ ವಿಕರ್ಣ ಸಾವನ್ನಪ್ಪುವಾಗ ತನ್ನ ಅಂತ್ಯ ಸಂಸ್ಕಾರವನ್ನು ಪಾಂಡವರೇ ಮಾಡಬೇಕೆಂದು ಭೀಮನಲ್ಲಿ ವಿಕರ್ಣ ಕೇಳಿಕೊಂಡಿದ್ದ. ಹಾಗಾಗಿ ಆತನ ಕಳೆಯ ಬರಹವನ್ನು ಗಂಗಾನದಿ ತೀರದಲ್ಲಿ ಸಂಸ್ಕಾರ ಮಾಡಲಾಯಿತು ಎಂದು ಉಲ್ಲೇಖ ಮಾಡುತ್ತೆ. ಹೀಗೆ ತನ್ನ ಮೂರನೇ ಮಗನನ್ನು ಕಳೆದುಕೊಂಡ ಗಾಂಧಾರಿಯು ಆ ಯುದ್ಧ ಭೂಮಿಯಲ್ಲಿ ದುಃಖಿಸುತ್ತಾ ಶ್ರೀಕೃಷ್ಣನಲ್ಲಿ ಕೊರಗುತ್ತಾಳೆ. ಓ ಮಾಧವ, ನನ್ನ ಮಗ ವಿಕರ್ಣ ಜ್ಞಾನಿಗಳಿಂದ ಶ್ಲಾಘಿಸಲ್ಪಟ್ಟವನು, ಇಂದು ಬರಿಯ ನೆಲದ ಮೇಲೆ ರಕ್ತದ ಹಾಸಿಗೆಯಲ್ಲಿ ಮಲಗಿದ್ದಾನೆ. ಅಣ್ಣನಾದ ಭೀಮನೇ ಭೀಕರವಾಗಿ ಕೊಚ್ಚಿ ಹೋದ. ನನ್ನ ಮಗ ವಿಕರ್ಣ ನೀಲಿ ಮೋಡಗಳಿಂದಾವೃತವಾದ ಶರತ್ಕಾಲದ ಆಕಾಶದಲ್ಲಿ ಹೊಳೆಯುವ ಚಂದ್ರನಿದ್ದಂತೆ. ಆನೆಗಳ ಮಧ್ಯದಲ್ಲಿ ಮಲಗಿದ್ದಾನೆ ನನ್ನ ಸುಪುತ್ರ. ಅವನ ಅಗಲವಾದ ಅಂಗೈ ಹರಿತವಾದ ಖಡ್ಗದ ಹೊಡೆತಕ್ಕೆ ಹರಿದು ಹೋಗಿದೆ. ಬಿಲ್ಲುಗಳ ಸುರಿಮಳೆಯಿಂದ ಇಡೀ ದೇಹವೇ ಛಿದ್ರವಾಗಿ ಹೋಗಿದೆ. ನನ್ನ ಮಗನ ಮಾಂಸ ತಿನ್ನಲು ರಣಹದ್ದುಗಳು ಗುಂಪು ಸೇರಿರುವುದನ್ನು ನೋಡು. ಆತನ ಪತ್ನಿಯರು ಆ ಮೃತದೇಹವನ್ನು ರಕ್ಷಿಸಲು, ಆ ರಣಹದ್ದುಗಳನ್ನು ಓಡಿಸಲು ನಿರಂತರವಾಗಿ ಪ್ರಯತ್ನಿಸುತ್ತಿರುವುದನ್ನು ನೋಡು. ನನ್ನ ಮಗನ ರೂಪವನ್ನು ನೋಡು ಮಾಧವ, ಅವನು ಧೈರ್ಯಶಾಲಿ, ಐಷಾರಾಮಿಯಾಗಿ ಬೆಳೆದ, ಎಲ್ಲ ರೀತಿಯ ಸಂಪತ್ತನ್ನು ಅನುಭವಿಸಿ ಇದೀಗ ಧೂಳಿನ ನಡುವೆ ಮಲಗಿದ್ದಾನೆ. ಅಷ್ಟು ಸುಂದರನಾಗಿದ್ದ ವಿಕರ್ಣನ ಮುಖಕ್ಕೆ ಅದೆಷ್ಟು ಬಾಣಗಳ ಹೊಡೆತ! ಅವನ ಕಣ್ಣುಗುಡ್ಡೆಗಳೇ ಸೀಳಿ ಹೊರಬಂದಿದೆ. ಇದೆಂತಹ ಕಗ್ಗೊಲೆಯಾಯಿತು ಎಂದು ಎದೆ ಬಡಿದುಕೊಂಡು ಆಕ್ರಂದಿಸುತ್ತಾಳೆ ಗಾಂಧಾರಿ. ಅಲ್ಲಿಗೆ ವೀರ ಮರಣವನ್ನಪ್ಪುತ್ತಾನೆ ವಿಕರ್ಣ. ವಿಕರ್ಣನನ್ನು ತ್ರೇತಾಯುಗದ ಕುಂಭಕರ್ಣನಿಗೆ ಹೋಲಿಕೆ ಮಾಡ್ತಾರೆ. ಕುಂಭಕರ್ಣ ಮತ್ತು ವಿಕರ್ಣ ಇಬ್ಬರೂ ಕೂಡ ಒಂದೇ ಉದ್ದೇಶವನ್ನು ಇಟ್ಟುಕೊಂಡವರು, ಅದಕ್ಕಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದವರು. ಕುಂಭಕರ್ಣ ರಾವಣನ ಮುದ್ದಿನ ತಮ್ಮ, ಹಾಗೆ ಶುದ್ಧ ಮನಸ್ಸಿನ ಸಹೋದರ ಆತ. ತನ್ನ ಅಣ್ಣ ಸೀತೆಯನ್ನು ಅಪಹರಿಸಿದ್ದಾನೆಂದು ತಿಳಿದಾಗ ಮುಂದಾಗಬಹುದಾದ ಅನಾಹುತ ಅರಿತು ಪರಸ್ತ್ರೀ ವ್ಯಾಮೋಹ ಬೇಡ ಅಣ್ಣ, ಸೀತಾಮಾತೆಯನ್ನು ಶ್ರೀರಾಮನಿಗೆ ಒಪ್ಪಿಸಿಬಿಡು ಎಂದು ವಿನಂತಿಸಿದ್ದ. ತನ್ನ ಅಣ್ಣನದ್ದೇ ತಪ್ಪು ಎಂದು ತಿಳಿದಿದ್ದರೂ ತನ್ನ ಉಸಿರಿರುವವರೆಗೂ ಹೋರಾಡಿ ಅಣ್ಣನ ಪರವಾಗಿ ನಿಂತು ಅಣ್ಣನಿಗೆ ಜಯವಾಗಲಿ ಎಂದು ಭೀಕರವಾಗಿ ಮಳಿದಾತ ಕುಂಭಕರ್ಣ. ಕುಂಭಕರ್ಣ ಮತ್ತು ವಿಕರ್ಣ ಇಬ್ಬರೂ ಸ್ತ್ರೀಯರ ಬಗ್ಗೆ ಸಂವೇದನಾಶೀಲರಾಗಿದ್ದವರು. ಹೆಣ್ಣಿನ ಮೇಲಿನ ದಬ್ಬಾಳಿಕೆಯನ್ನು ಖಂಡಿಸಿ ಧರ್ಮಯುತವಾಗಿ ನಡೆದವರು. ತಮ್ಮ ಸುತ್ತಮುತ್ತ ನಡೆಯುತ್ತಿದ್ದ ಅಧರ್ಮದ ವಿರುದ್ಧ ಸೆಳೆದು ನಿಂತವರು. ಆದರೆ ಅಧರ್ಮದ ಕೂಪಕ್ಕೆ ಬಿದ್ದವರು ಬದುಕುಳಿಯುವುದು ಇನ್ನೆಲ್ಲಿಯ ಮಾತು.
ಅದಕ್ಕಾಗಿಯೇ ಹೋರಾಡುತ್ತಲೇ ತಮ್ಮ ಸಹೋದರಿಗಾಗಿ ಪ್ರಾಣಾರ್ಪಣೆ ಮಾಡಿ ಅಮರರಾದವರು ಈ ವೀರರು. ಅದಕ್ಕೆ ದೊಡ್ಡವರು ಹೇಳೋದು, ನಾವೆಷ್ಟು ಒಳ್ಳೆಯವರು ಅನ್ನೋದಕ್ಕಿಂತ ನಮ್ಮೊಂದಿಗಿರುವವರು ಎಷ್ಟು ಪ್ರಾಮಾಣಿಕರು ಅನ್ನೋದು ನಮ್ಮ ಭವಿಷ್ಯ ರೂಪಿಸುತ್ತೆ ಅಂತ. ಇದು ವಿಕರ್ಣ ಮತ್ತು ಕುಂಭಕರ್ಣರ ಬದುಕಿನಲ್ಲಿ ಉದಾಹರಣೆಯಾಗಿ ನಿಲ್ಲುತ್ತೆ. ವಿಷ್ಣು ವಿಕರ್ಣನ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್, ನಮಸ್ಕಾರ.